ಇವತ್ತೊಂದು ಈ ಕಡೆ ಬನ್ನಿ. ಇವತ್ತೊಂದು ದಿವಸ ನಮ್ಮ ಅರ್ಕಲ್ಗೂಡಿನ ಏನು ರಾಮನಾಥ್ಪುರದ ಹೋಬಳಿಯಲ್ಲಿ ರಾಮೇಶ್ವರ ದೇವಸ್ಥಾನದ ಆಶೀರ್ವಾದದ ಮೇಲೆ ಇವತ್ತು ಒಂದು ಬೃಹತ್ ಮಟ್ಟದ ಒಂದು ಸಭೆಯನ್ನು ಕರೀಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ ಕುಮಾರಣ್ಣವರು ಏನು ಸೂಚನೆ ಮೇಲೆ ಇವತ್ತು ಒಂದು ಸಭೆಯನ್ನು ಕರೆಯುವ ಒಂದು ನಿಟ್ಟಲ್ಲಿ ಇವತ್ತು ಕರೆದಿದ್ದೀವಿ. ಇವತ್ತು ನಾವು ಮಾತಾಡಬೇಕಾದ್ರೆ ಮುಖ್ಯವಾಗಿ ಈ ಕಡೆ ಬಂದ್ಬಿಡಿ ಒಂದು ನಿಮಿಷ, ಅವಾಗ ಅವರು ಜನ ಸುಮ್ಮನೆ ಈ ಕಡೆ ಬಂದ್ಬಿಡಿ. ಇವತ್ತು ಮಾತಾಡಬೇಕಾದ್ರೆ ಮೊದಲನೇ ದಿನ ಮಾತಾಡಬೇಕಾದ್ರೆ ಇವತ್ತು ಅರ್ಕಲ್ಗೂಡು ತಾಲೂಕಿನಲ್ಲಿ ನನಗೊಂದು ಆಸೆ ಇತ್ತು. ಈ ಚುನಾವಣೆ ಪ್ರಚಾರ ಏನಾದ್ರು ಪ್ರಾರಂಭ ಆಗಬೇಕು ಅನ್ನೋದಾದ್ರೆ ಅದು ರಾಮನಾಥ್ಪುರ ಹೋಬಳಿಯಿಂದ ಅರ್ಕಲ್ಗೂಡು ತಾಲೂಕಿಂದನೇ ಪ್ರಾರಂಭ ಆಗಬೇಕು. ರಾಮೇಶ್ವರ ದೇವಸ್ಥಾನದ ಒಂದು ಆಶೀರ್ವಾದ ಪಡೆದು ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂತ ಕೆಲಸನ ಮಾಡಬೇಕು ಅಂತ ಅದರಂತೆ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮನ ಆಯೋಜನೆ ಮಾಡಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನನ್ನ ಎರಡು ಪಕ್ಷದ ಕಾರ್ಯಕರ್ತರು ಬಿಜೆಪಿ ಹಾಗೂ JDS ಮುಖಂಡರುಗಳ ಮತ್ತು ಹಾಗೂ ಕಾರ್ಯಕರ್ತರು ಇವತ್ತು ಏನು ಬಂದು ಧೈರ್ಯ ತುಂಬಾ ಅಂತ ಕೆಲಸನ ಮಾಡ್ತಾ ಇದ್ದೀರಾ. ಇವತ್ತು ನನ್ನ ಬೆನ್ನಿಂದ ಏನು ನಿಂತು ಇವತ್ತು ಒಂದು ಸಹಕಾರ ಕೊಟ್ಟು ಪ್ರಜ್ವಲ್ ರೇವಣ್ಣ ಅವರೇ ನಿಮ್ಮ ಮುಂದುಕ್ಕಿ ನಾವು ನಿಮ್ ಹಿಂದಿರ್ತೀವಿ, ಯಾವುದೇ ಕಾರಣಕ್ಕೂ 2 ಲಕ್ಷದ ಅಂತರದಲ್ಲಿ ಕೆಲಸ ಅಂತ ಕೆಲಸನ ಮಾಡ್ತೀನಿ ಅನ್ನೋ ದೃಷ್ಟಿಯಲ್ಲಿ ಇವತ್ತೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರ. ನಾನು ಈ ದಿನಗಳನ್ನ ಯಾವತ್ತೂ ಮರೆಯೋದಿಲ್ಲ. ಯಾಕಂದ್ರೆ ಯಾಕೆ ಈ ಮಾತು ಹೇಳಬೇಕು ಅಂದ್ರೆ ಇವತ್ತು ಬಹಳಷ್ಟು ಜನ ಬೇರೆ ಬೇರೆ ಚರ್ಚೆಗಳನ್ನ ಮಾಡ್ತಿದ್ದಾರೆ, ಆದ್ರೆ ಈ ಸಂದರ್ಭದಲ್ಲಿ ನಾನು ನನ್ನ ಮಂಜಣ್ಣ ಅವ್ರ ಬಗ್ಗೆ 2 ಮಾತಾಡಬೇಕಾಗತ್ತೆ. ಇವತ್ತು ಮಂಜಣ್ಣ ಅವರು ಹಲವಾರು ಹಳ್ಳಿಗಳನ್ನ ಸುತ್ತ ಅಂತ ಕೆಲಸನ ಮಾಡಿ ಹಗಲು ರಾತ್ರಿ ಅನ್ನೋದು ನೋಡ್ದೇನೆ ಇವತ್ತು ಮನಮನೆಗೆ ನುಗ್ಗಿ ಇವತ್ತು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಧಿಕೃತವಾಗಿ ಹೆಚ್ಚಿನ ಮತ ನನ್ನ ಮರ್ಕಲ್ಗೂಡು ಭಾಗದಲ್ಲಿ ಕೊಡ್ಲೇಬೇಕು, ಕೊಟ್ಟಿ ಅವ್ರಿಗೊಂದು ಶಕ್ತಿ ತುಂಬಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನನ್ನ ತಂದೆ ಸ್ಥಾನದಲ್ಲಿ ನಿಂತು ಇವತ್ತೇನು ಇವತ್ತು ಒಂದು ಕೆಲಸ ಮಾಡ್ತಿದ್ದಾರೆ ಅದು ನಾನು ಮರೆಯೋದಕ್ಕೆ ಆಗೋದಿಲ್ಲ. ನಾನು ಸುಮಾರು 10 ಗಂಟೆಗೆ ಬಂದೆ. 10 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನನ್ನ ಪ್ರಕಾರ ಮಂಜಣ್ಣ ಅವರು ಸುಮಾರು 9:30 ಬಂದಿದ್ರು. ಏನೋ 9:00 ಬಂದು ನಿಂತ್ಕೊಂಡು ಕುರ್ಚಿ ಮೇಲೆ ಕೂರ್ಲಿಲ್ಲ, ಮುಂದೆ ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತ ಮುಖಂಡ ಬಂದಂತ ಸಂದರ್ಭದಲ್ಲಿ ಅವನಿಗೆ ಕೈ ಕೊಟ್ಟು ಒಳಗ್ ಬಾ ನಾವು ನಿಮ್ ಜೊತೆ ಇದೀವಿ ಅನ್ನೋ ಒಂದು ಧೈರ್ಯನ ತುಂಬಾ ಅಂತ ಕೆಲಸನ ಇವತ್ತು ನಮ್ಮ ಶಾಸಕರು ಏನ್ ಮಾಡಿದ್ದಾರೆ, ಇವತ್ತು ಆ ಪ್ರೀತಿ ವಿಶ್ವಾಸನ ಏನ್ ಗೆದ್ದಿದ್ದಾರೆ. ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ಮಗನಿಗೆ ಯಾವ ರೀತಿ ಆಶ್ರಯ ಕೊಡಬೇಕು, ಯಾವ ರೀತಿ ಆಶೀರ್ವಾದ ಮಾಡಬೇಕು, ಯಾವ ರೀತಿ ಅವ್ರ ಜೊತೆ ಬೆನ್ನೆಂಬಲಾಗಿ ನಿಂತ್ಕೊಳ್ಳೋ ಅಂತ ಕೆಲಸನ ಮಾಡಬೇಕು ಇವತ್ತೆಲ್ಲದನ್ನು ಕೂಡ ಇವತ್ತು ಮಂಜಣ್ಣ ಮಾಡೋ ಅಂತ ಕೆಲಸ ಏನ್ ಮಾಡಿದ್ದಾರೆ. ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನ ನನ್ನ ಕೊನೆ ಉಸಿರಿರೋವರೆಗೂ ಮಂಜಣ್ಣ ಅವರ ಮಾರ್ಗದರ್ಶನದ ಮೇಲೆ ನಾನು ಚುನಾವಣೆ ಮಾಡೋ ಅಂತ ಕೆಲಸನ ಮಾಡ್ತೀನಿ. ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಅವರ ಮಾರ್ಗದರ್ಶನದ ಮೇಲೆ ಕೆಲಸ ಮಾಡೋ ಅಂತ ನಿಟ್ಟಲ್ಲಿ ಮಾಡ್ತೀನಿ. ಇವತ್ತು ದಯವಿಟ್ಟು ಶ್ರಮಿಸ್ಬೇಕು. ನಾನು ಆಗ್ಲೇ ಸುಮಾರು 8 ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಂದು ಪಂಚಾಯತಿಗಳಿಗೆ ಹೋಗುವಂತ ಕೆಲಸನ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕೆಮ್ಮಿದೆ ನನಗೆ, ಯಾಕಂದ್ರೆ ಬಹಳಷ್ಟು ಕಡೆ ಹೋದಂತ ಸಂದರ್ಭದಲ್ಲಿ ಧೂಳು ಮತ್ತೆ ಕುಡಿಯೋ ನೀರಿನ ಸಂದರ್ಭದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಕಡೆ ಹೋದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕೆಮ್ಮುಗಳು ಹೆಚ್ಚಾಗಂತ ನಿಟ್ಟಲಾಗಿದೆ. ಹಾಗಾಗಿ ಭಾಷಣ ಮಾಡ್ಬೇಕಾದ್ರೆ ಕೆಮ್ಮಿದ್ರೆ ದಯವಿಟ್ಟು ಶಮ್ಸ ಅಂತ ಕೆಲಸ ಮಾಡ್ಬೇಕಾಗುತ್ತೆ. ಇವತ್ತು ಬಹಳ ಜನ ಮಾತಾಡ್ತಾರೆ, ಮಂಡ್ಯದಲ್ಲೂ ಬಹಳ ಜನ ಹೇಳಿಕೆ ಕೊಡೋಗಳನ್ನ ನೋಡಿದ್ದೀನಿ ಇವತ್ತು. ಆದ್ರೆ ನಾವೇ ಕುಮಾರಣ್ಣನಿಗೆ ನಾವು ಸಮಯನ ಕೇಳಿದಂತ ಸಂದರ್ಭದಲ್ಲಿ ನಾವು ಕುಮಾರಣ್ಣನಿಗೆ ಕೇವಲ 2-3 ಪಾಯಿಂಟ್ ಕೊಡಿ ಕುಮಾರಣ್ಣ ಸಾಕು, ನೀವು ಜಾಸ್ತಿ ಬರಬೇಡಿ, ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ ನಾನು ನನ್ನ ಮಗ ಇದ್ದಂಗೆ ನೀನು ನಿನ್ ಖಂಡಿತವಾಗ್ಲಿ ಗೆದ್ದು ಬರಲೇಬೇಕು, ಈ ಸರಿ ಆ ವಿಶ್ವಾಸನ ಮೂಡಿಸ ಅಂತ ಕೆಲಸ ನಾನು ಮಾಡ್ತೀನಿ, ಪ್ರತಿ ಹಳ್ಳಿ ಹೋಗುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ 3ನೇ ಬಾರಿ ಇವತ್ತು ಹೃದಯ ಚಿಕಿತ್ಸೆ ಆಗಿದ್ರು ಕೂಡ ಇವತ್ತು JDS ಪಕ್ಷದ ಕಾರ್ಯಕರ್ತರು ಮತ್ತೆ BJP ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಎತ್ತಿಡಿ ಅಂತ ಕೆಲಸ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪದ ಕಟ್ಟಿ ಇವತ್ತು ಮೂಲೆ ಮೂಲೆ ಓಡೋಣ ಅಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ಬಹಳಷ್ಟು ಟೀಕೆ ಮಾಡ್ತಾರೆ, ನಾವು ಚರ್ಚೆ ಮಾಡ್ತಾ ಇದೀವಿ. ಇವತ್ತು ಈ ಕಾಂಗ್ರೆಸ್ ಪಕ್ಷ ನನ್ನ 11 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು, 11 ತಿಂಗಳು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಇವತ್ತು ಯಾವುದೇ ರೀತಿ ರೈತಾಪಿ ಜನತೆಗೆ ಇವತ್ತು ಒಂದೇ ಒಂದು ರೀತಿ ಆಶಾಕಿರಣವಾಗಿ ನಿಲ್ಲ ಅಂತ ಕೆಲಸ ಮಾಡಿಲ್ಲ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಬಹಳಷ್ಟು ಹಳ್ಳಿಗಳು ಕೂಡ ಇವತ್ತು
ಬೋರ್ವೆಲ್ಗಳಾಗ್ಲೇ ಬತ್ತೋಗುವಂತ ಪರಿಸ್ಥಿತಿ ಆಗ್ತಾ ಇದೆ. ಇವತ್ತು ಕೆರೆಗಳಲ್ಲಿ ನೀರಿಲ್ಲ, ಇವತ್ತು ನದಿಗಳಲ್ಲಿ ನೀರಿಲ್ಲ, ನಮ್ಮ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಇಷ್ಟು ಬರಗಾಲನ ನಾವು ಇತಿಹಾಸದಲ್ಲೇ ನೋಡುವಂತ ಕೆಲಸ ಆಗಿರ್ಲಿಲ್ಲ. ಆದ್ರೆ ಬಂಧುಗಳ ಒಂದು ಮಾತ್ರ ನಾಪಕ ಇಟ್ಕೋಬೇಕು, ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಆಗ ಬರಗಾಲ ಖಚಿತ ಬುದ್ಧಿ ಅನ್ನೋದನ್ನ ಇವತ್ತೆಲ್ಲ ಕಂಡಿಲ್ಲ ಅಂತ ಕೆಲಸನ ನಾವು ಮಾಡಿದ್ದೀವಿ. ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಮುಂದಿನ ದಿವಸಗಳಲ್ಲಿ ನಮ್ಮ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಖಂಡಿತವಾಗ್ಲು ಕರ್ನಾಟಕ ರಾಜ್ಯದಲ್ಲಿ 28 ಜಿಲ್ಲೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸೋ ಅಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಿ ಇವತ್ತು ಒಳ್ಳೆ ಮಳೆ ಬೆಳೆ ಬೆಳೆಯೋ ಅಂತ ಕೆಲಸಗಳು ಆಗೇ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಆಶಾಕಿರಣವಾಗಿರುವಂತ ರೈತ ಪರ ಇರುವಂತ ಒಂದು ಸರ್ಕಾರ ಬಂದೇ ಬರುತ್ತೆ ಅಂತ ಈ ವೇದಿಕೆ ಮುಖಾಂತರ ತಿಳಿಸೋ ಅಂತ ಕೆಲಸನ ಮಾಡ್ತೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾವು ನೋಡ್ತಾ ಇದೀವಿ ಪರಿಸ್ಥಿತಿ ಏನಿದೆ ಅಂತ. ಎಲ್ಲ ರೈತರುಗಳು ಇವತ್ತು ಯಾವ ಒಂದು ಕಷ್ಟದಲ್ಲಿದ್ದಾರೆ. ಒಂದ್ ಕಡೆ TC ಸಿಗ್ತಾ ಇಲ್ಲ, ಒಂದ್ ಕಡೆ ನೀರಿಲ್ಲ, ಸರಿಯಾದ ಸಂದರ್ಭದಲ್ಲಿ ಕರೆಂಟ್ ಕೊಡ್ತಾ ಇಲ್ಲ, ಬೆಳೆದಿರೋ ಬೆಳೆಗಳಿಗೆ ಇವತ್ತು ಸರಿಯಾದ ರೇಟ್ ಸಿಗ್ತಾ ಇಲ್ಲ. ಇವತ್ತು ಹೇಳ್ತಾರೆ ಉಚಿತ ಉಚಿತ ಅಂತ. ಸ್ವಾಮಿ, ನೀವೇನಾರು ನಿಜವಾಗ್ಲು ಉಚಿತವಾಗಿ ಏನಾರು ಕೊಟ್ಟಿದ್ರೆ, ಎಲ್ಲಾ ವರ್ಗಗಳಿಗೂ ಉಚಿತವಾಗಿ ಕೊಟ್ಟಿದ್ರೆ ಅದು ಕೇವಲ ಬರಗಾಲ ಮಾತ್ರ ಅಂತ ಇವತ್ತು ನಾವ್ ಈ ವೇದಿಕೆ ಮುಖಾಂತರ ಹೇಳುವಂತ ಕೆಲಸನ ಮಾಡಬೇಕಾಗುತ್ತೆ. ಬರಗಾಲದಲ್ಲಿ ಇವತ್ತು ರೈತರುಗಳು ತತ್ತರಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದು ಇಷ್ಟೇನೆ, ನಿಮ್ಮಲ್ಲಿ ಬಹಳಷ್ಟು ಜನ ನೆಂಟರು ಪಕ್ಕದ ಜಿಲ್ಲೆಗಳು ಇರ್ತಾರೆ, ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಇರ್ತಾರೆ, ಎಲ್ಲಾ ಜಿಲ್ಲೆಯ ನೆಂಟರುಗಳಿಗೆ ಕರೆ ಮಾಡಿ ಈ ಬಾರಿ ಮೋದಿ ಸರ್ಕಾರ ಬರಲೇಬೇಕು, ದೇವೇಗೌಡರಿಗೆ ಬಲ ತುಂಬಿಸಲೇಬೇಕು, ಕುಮಾರಣ್ಣನಿಗೆ ಶಕ್ತಿ ತುಂಬಲೇಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಶಕ್ತಿನ ತೋರಿಸೋ ಅಂತ ಕೆಲಸನ ಮುಂದಿನ ದಿವಸಗಳಲ್ಲಿ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮಲ್ಲೆಲ್ಲ ಕಳಕಳಿವಾಗಿ ಮನವಿ ಮಾಡ್ತಾ, ಯಾಕಂದ್ರೆ ಈಗಾಗಲೇ ನಾನು ಇದಾದ ಮೇಲೆ ಮತ್ತೆ ಕಡೂರ್ಗೆ ಹೋಗ್ಬೇಕು. ಈಗ ಕಡೂರು ಮುಗಿಸ್ಕೊಂಡು ಬಾಳೆಪೇಟೆ ಮತ್ತೆ ಇವತ್ತು ಕೆಂಚಮ್ಮಸ್ಕೋಟೆನು ಕಾರ್ಯಕ್ರಮ ಇದೆ. ಹಾಗಾಗಿ ನಾನು ಇವತ್ತು ಬೇಗ ತೆರಳಬೇಕಾಗತ್ತೆ. ಕುಮಾರಣ್ಣ ಬರಲಿ ಅಂತ ಕಾಯ್ತಾ ಇದ್ದೆ, ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ. ಕುಮಾರಣ್ಣನ ಆಶೀರ್ವಾದದ ಮೇಲೆ, ಮಂಜಣ್ಣ ಅವರ ಆಶೀರ್ವಾದದ ಮೇಲೆ, ರೇವಣ್ಣ ಸಾಹೇಬರು, ವಿಶ್ವನಾಥ್ ಅಣ್ಣವರು ಹಾಗೂ ನಮ್ಮ ಎಲ್ಲ BJP ಹಾಗೂ JDS ಮುಖಂಡರುಗಳು ಮತ್ತೆ ನನ್ನ ಪ್ರೀತಿಯ ಇವತ್ತು ಅರ್ಕುಳ್ಗೂಡು ಜನ, ಈ ಜನ ಇವತ್ತೇನು ಸುಮಾರು 10,000 ಹೆಚ್ಚಿನ ಜನ, ಇವತ್ತು 15,000 ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಬೆಂಬಲನ ಸೂಚಿಸಕ್ಕೆ ಒಬ್ಬ ಪ್ರಜ್ವಲ್ ರೇವಣ್ಣಗೆ ಆಶೀರ್ವಾದ ಮಾಡೋದಕ್ಕೆ ನನ್ನ ತಂದೆ ತಾಯಿಂದಿರು ಬಂದಿರಾ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ. ನಾನೇನಾರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ದಯವಿಟ್ಟು ಅರ್ಕುಳ್ಗೂಡು ಜನ ದಯವಿಟ್ಟು ಶಂಸ ಅಂತ ಶಕ್ತಿ ನಿಮ್ಮಲ್ಲಿದೆ, ನೀವೆಲ್ಲರೂ ಶಂಸಿ ಅಂತ ಎರಡು ಕೈ ಮುಗಿತಾ ನಿಮ್ಮೆಲ್ಲರ ಹೋರಾಟ ಇದೇ ತರ ಇರಲಿ ಅಂತ ಹೇಳಿ ನಾನು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾತು ಹೇಳಬೇಕಾಗತ್ತೆ. ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಯಾಕಂದ್ರೆ ಕುಮಾರಣ್ಣನ ಗಮನಕ್ಕೆ ತರಬೇಕಾಗತ್ತೆ. ಮೊನ್ನೆ ಒಂದು ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಇವತ್ತು BJP ಮತ್ತೆ JDS ನ ಕಾರ್ಯಕರ್ತರುಗಳು ಬಿಸಿಲು ಅಗಲು ನೋಡ್ದೇನೆ ಇವತ್ತು ಬೀದಿ ಬೀದಿಲಿ ಹೋಗಿ ಇವತ್ತು ನಮ್ಮ ಪರಗಳ ಎಲ್ಲಾ ಪಕ್ಷದ ಎಲ್ಲಾ ಒಂದು ಏನು 28 ಜಿಲ್ಲೆಯಲ್ಲೂ ಕೂಡ ಇವತ್ತು 28 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನ ಗೆಲ್ಸ್ಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಮನೆಮನೆಗೆ ತೆರಳಿ ಮತಯಾಚನೆ ಮಾಡ್ತಿರೋದು ನೋಡಿದ್ರೆ ಇವತ್ತು ನನಗೊಂದು ಭರವಸೆ ಮೂಡ್ತಾ ಇದೆ. ಖಂಡಿತವಾಗ್ಲೂ 28 ಕೂಡ ಇವತ್ತು ಕುಮಾರಣ್ಣನವರು ಮತ್ತು ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಎಲ್ಲಾ ಅಭ್ಯರ್ಥಿಗಳನ್ನು ಒಂದೇ ವಿಮಾನದಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಮಾಡ್ತೀವಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇರಲಿ ಅಂತ ಹೇಳಿ ಏನು ಕ್ರಮ ಸಂಖ್ಯೆ ನಂಬರ್ 2 ತನೆ ಒತ್ತ ಮಹಿಳೆ ಚಿಹ್ನೆಗೆ ಗುರುತಿನ ಮತಕ್ಕೆ ಏನು ಓಟಾಕುವಂತ ಕೆಲಸನ 26 ನೀವೆಲ್ಲರೂ ಮಾಡ್ತೀರಾ ಅದು ಆಶೀರ್ವಾದದ ಮುಖಾಂತರ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಎರಡು ಮಾತು ಮುಗಿಸ್ತೀನಿ. ಹಾಗಾಗಿ ನಮ್ಮ ಅರ್ಕುಳ್ಗೂಡು ಜನತೆ ಇವತ್ತು ನಾನು ಒಂದು ಭರವಸೆ ಮೇಲೆ ಸ್ಟೇಜ್ ಇಂದ ಕೆಳಗಡೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ನನ್ನ ಬೆನ್ನಿಂದೆ ನಿಂತು ಇವತ್ತು ಶಕ್ತಿ ತುಂಬುವಂತ ಕೆಲಸನ ಮಾಡಿದೀರಾ. ಆ ಒಂದು ಶಕ್ತಿನ ಇಡೀ ಜಿಲ್ಲೆಯಲ್ಲಿ ನಾನು ಮತ್ತೊಮ್ಮೆ ಒಂದು ಪುನರ್ಯೋಚನೆಯಲ್ಲಿ ಒಂದು ಶಕ್ತಿ ತಗೊಂಡು ಹೋಗುವಂತ ಕೆಲಸನ ಮಾಡ್ತೀನಿ. ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು.